ಮುಖ್ಯಾಧಿಕಾರಿ ಸರ್ವಾಧಿಕಾರಿ ಧೋರಣೆ ಆರೋಪ, ಜಿಲ್ಲಾಧಿಕಾರಿಗಳ ಬಳಿ ಕಾಂಗ್ರೆಸ್ ಸದಸ್ಯರ ನಿಯೋಗ ದೂರು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಮುಂದಗಲ್ ಪುರಸಭೆ ಮುಖ್ಯಾಧಿಕಾರಿ ಮರಳಿಂಗಪ್ಪ ಪುರಸಭೆ ಸದಸ್ಯರ ಜೊತೆಗೆ ಅನುಚಿತ ವರ್ತನೆ, ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಮುಂದಗಲ್ ಪುರಸಭೆಯ ಕಾಂಗ್ರೆಸ್ 14 ಸದಸ್ಯರು ಸೋಮವಾರ ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿ ದೂರು ಸಲ್ಲಿಸುವುದಾಗಿ ಉಪಾಧ್ಯಕ್ಷ ಶಿವಕ್ಯಾನಪ್ಪ ಬಡಕುರಿ, ಸದಸ್ಯರಾದ ಶ್ರೀಕಾಂತಗೌಡ ಪಾಟೀಲ್, ಅಜ್ಮೀರ್ ಬೆಳ್ಳಿಕಟ್, ಹನುಮಂತಪ್ಪ ಸೇರಿದಂತೆ ಮುಂತಾದವರು ಜಂಟಿ ಹೇಳಿಕೆ ನೀಡಿದ್ದಾರೆ. ಅವರು ಪಟ್ಟಣದ ಶಾಸಕ ಡಿಎಸ್ ಹೂಲಗೇರಿ ನಿವಾಸದಲ್ಲಿ ಶನಿವಾರ ಸಂಜೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮುಖ್ಯಾಧಿಕಾರಿಗಳಾದ ಮರಳಿಂಗಪ್ಪ ಅವರು ರಸ್ತೆ ಅಗಲೀಕರಣ ವಿಷಯದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ಆಡಳಿತ ಮಂಡಳಿಯ ಜೊತೆಗೆ ಯಾವುದೇ ರೀತಿಯ ಚರ್ಚೆ ನಡೆಸದೆ, ಸಭೆಯಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಪ್ರಸ್ತಾಪಿಸದೆ ಸರದೀಕರ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ. ಆಡಳಿತ ಮಂಡಳಿಯವರ ಗಮನಕ್ಕಿಲ್ಲದೆ ಪುರಸಭೆ ಕಡತಗಳು ಕೂಡ ಮಾಯವಾಗುತ್ತಿವೆ ಎಂದು ಆರೋಪಿಸಿದರು. ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿಗಳ ಆಡಳಿತಕ್ಕೆ ಬೇಸತ್ತು ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮೆಹಬೂಬ ಬಾರಿಗಿಡ, ತಮ್ಮಣ್ಣ ಗುತ್ತೇದಾರ, ಮುಜಾಕಿರ್ ಹುಸೇನ್, ಹುಸೇನ್ ಅಲಿ, ರವಿ ಉಡ್ಡರ ಸೇರಿದಂತೆ ಇತರರಿದ್ದರು. ಹಂಗಾಗಿ ಚೀಫ್ ಸಂಬಂಧ ಎಲ್ಲ ಮೆಂಬರ್ ಪ್ರಯಾಣ ಕೊಡೋದು. ಬಟ್ ಕಾಂಗ್ರೆಸ್ಸಿನ ಎಲ್ಲ 14 ಮಂದಿ ನೀವು ರಾಜೀನಾಮೆ ಏನಿಲ್ಲರಿ ಚೀಫ್ ಸಂಬಂಧ ಅಲ್ಲ, ನೀವು ಮತ್ತೆ ಈ ಸಂಬಂಧಪಟ್ಟಾಗ ನೀವು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಪತ್ರ ಸಲ್ಲಿಸ್ತೀರಿ? ಇನ್ವಿಟೇಷನ್ ಮಾಡ್ತೀರಿ.